ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಹೊರಗಡೆ ರೋಡ್ ಸೈಡಲ್ಲಾಗಲಿ ಚಾಟ್ ಸೆಂಟ್ರಲ್ಲಾಗಲಿ ಗೋಬಿ ಮಂಚೂರಿ ತಿಂದರೆ ಯಾವ ಟೇಸ್ಟ್ ಇರುತ್ತೋ ಯಾವ ಫೀಲ್ ಬರುತ್ತೋ ಅದೇ ಟೇಸ್ಟ್ನೊಂದಿಗೆ ನಾನು ಮನೆಯಲ್ಲೇ ಯಾವ ಥರ ಗೋಬಿ ಮಂಚೂರಿಯನ್ನು ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ಯಾಕೆ ಲೇಟು ಬನ್ನಿ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಈ ಒಂದು ಗೋಬಿ ಮಂಚೂರಿ ಅಂತ ನೋಡ್ಕೊಂಬಂದುಬಿಡೋಣ ನೋಡಿ ನಾನಿಲ್ಲಿ ಸುಮಾರು ಒಂದು ಇನ್ನೂರು ಐವತ್ತು ಗ್ರಾಮ್ ಆಗಷ್ಟು ಕ್ಯಾಬೇಜನ್ನು ತಗೊಂಡು ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಬೇಜನ್ನು ಎಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಗೋಬಿ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಚಮಚದಷ್ಟು ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಹಾಕಿದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಒಂದು ಟೇಬಲ್ ಚಮಚದಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅರ್ಧ ಟೇಬಲ್ ಚಮಚದಷ್ಟು ಗರಂ ಮಸಾಲೆ ಈಗ ಫ್ರೆಶ್ ಆಗಿ ಕುಟ್ಕೊಂಡಿರುವಂತಹ ಒಂದು ಟೇಬಲ್ ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ನಾನೀಗ ಒಂದು ಕಪ್ಪಲ್ಲಿ ಮೈದಾನ ತಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಚಮಚದಷ್ಟು ಕಾರ್ನ್ಫ್ಲೋರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಳಿದಿರುವಂತಹ ಮೈದಾನ ಮತ್ತೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಬೈಂಡಿಂಗನ್ನು ನೋಡಿಕೊಂಡು ಮೈದಾನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಅರ್ಶಿಣ ಪುಡಿ ಹಾಕೋದು ಸ್ವಲ್ಪ ಮರ್ತಿದ್ದೀನಿ ಅದಕ್ಕೆ ಚಿಟಿಕೆ ಚಿಟಿಕೆಯಷ್ಟು ಅರ್ಶಿಣ ಪುಡಿಯನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮೊದಲೇ ಸೇರಿಸ್ಕೋಬೋದು ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿಯನ್ನು ಸೇರಿಸ್ಕೊಂಡು ನಾನು ಉಳಿದಿರುವಂತಹ ಮೈದಾನ ಕೂಡ ಇದ್ದೀನಿ ಈಗ ಇದನ್ನೆಲ್ಲ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನೇ ಸೇರಿಸ್ಕೊಳ್ತಾ ನಾವು ಒಂದು ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಒಂದೇ ಸಲ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಲಿಕ್ಕೆ ಹೋಗಬೇಡಿ ನೋಡ್ಕೊಳ್ತಾ ನಾವು ಚಪಾತಿ ಹಿಟ್ಟನ್ನು ನಾದ್ಕೊಳ್ಲಿಕ್ಕೆ ಹಂತ ಹಂತವಾಗಿ ನೀರನ್ನು ಸೇರಿಸ್ಕೊಳ್ತಾ ನಾವು ಯಾವ ರೀತಿ ಹಿಟ್ಟನ್ನು ನಾದ್ಕೊಳ್ತೀವೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಹಂತ ಹಂತವಾಗಿ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ನಾವು ನೆನೆಸ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕಪ್ಪ ಅಂದರೆ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಸಾಫ್ಟಾಗಿರಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಒಂದು ಹಂತದಲ್ಲಿರಬೇಕು ತುಂಬ ಗಟ್ಟಿ ಆದರೆ ಕೂಡ ಗೋಬಿ ಅನ್ನೋದು ಚೆನ್ನಾಗಿ ಬರೋದಿಲ್ಲ ಈಗ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಫ್ರೈ ಮಾಡ್ಕೊಂಡಿಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಿದೆ ಈಗ ನಾವು ಈ ಒಂದು ಗೋಬಿಯನ್ನು ಸಣ್ಣ ಸಣ್ಣದಾಗಿ ಅಂದರೆ ಒಂದು ಎಷ್ಟು ಗಾತ್ರ ಅಂದರೆ ಒಂದು ನಲ್ಲಿಕಾಯಿ ಇರುತ್ತಲ್ವ ಅಷ್ಟೊಂದು ಗಾತ್ರದಲ್ಲಿ ನಾವು ಉಂಡೆಗಳನ್ನು ಮಾಡ್ಕೊಳ್ತಾ ಎಣ್ಣೆಗೆ ಹಾಕ್ಕೋಬೇಕು ನೋಡಿ ಆದಷ್ಟು ಹಿಟ್ಟನ್ನು ಕಡಿಮೆ ಹಾಕ್ಕೊಳ್ಳಿ ಪರವಾಗಿಲ್ಲ ತುಂಬ ಹಿಟ್ಟನ್ನು ಹಾಕ್ಕೊಂಡ್ರೆ ಬೈಂಡಿಂಗ್ ಅಂದರೆ ಟೆಕ್ಸ್ಚರ್ ಅನ್ನೋದು ಚೆನ್ನಾಗಿ ಬರುತ್ತೆ ಕ್ರಿಸ್ಪ್ನೆಸ್ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಮೈದಾ ಹಿಟ್ಟನ್ನು ಆದಷ್ಟು ಕಡಿಮೆನೇ ಸೇರಿಸ್ಕೊಂಡು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಟೆಕ್ಸ್ಚರಲ್ಲಿ ಇದ್ದರೆ ಸಾಕು ತುಂಬ ಹಿಟ್ ಹಾಕ್ಕೊಂಡು ನಾದ್ಕೊಂಡ್ರೆ ಏನಾಗುತ್ತೆ ಅಂದರೆ ಆಗಿಬಿಡುತ್ತೆ ಅಷ್ಟೊಂದು ಕ್ರಿಸ್ಪ್ನೆಸ್ ಇರೋದಿಲ್ಲ ಮತ್ತೊಂದು ಕಡೆ ಟರ್ನ್ ಮಾಡಿಕೊಂಡು ಒಳ್ಳೆ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇವನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಒಂದು ಕಲರ್ ಬಂದ ಮೇಲೆ ಇದನ್ನು ತೆಗೆದು ಬಿಡಬೇಕು ಅದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಕೂಡ ಎಣ್ಣೆಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ ಒಂದು ಕಡೆ ಸ್ವಲ್ಪ ಫ್ರೈ ಆದಮೇಲೆ ಮತ್ತೊಂದು ಕಡೆಗೆ ತಿರುಗಿಸ್ಕೊಂಡು ಮತ್ತೊಂದು ಕಡೆ ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಇದನ್ನು ಹೊರಗಡೆ ತೆಗೆದ್ಬಿಡ್ಬೇಕಾಗತ್ತೆ ತುಂಬ ಇಲ್ಲೇ ಬ್ರೌನ್ ಕಲರ್ ಬಂದರೆ ತೆಗೆದ್ಮೇಲೆ ತುಂಬ ಕಪ್ಪಾಗಿಬಿಡುತ್ತೆ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ತೆಗೆದ್ಬಿಡಬೇಕು ನೋಡಿ ಈಗ ನಾನು ಇದನ್ನು ಒಂದನ್ನು ಎರಡೆರಡು ಪೀಸ್ ಥರ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಸಾಲೆ ನಾವೀಗ ಮತ್ತು ಗೋಬಿಗೆ ಸಾಸೆಲ್ಲ ಹಾಕಿ ಮಾಡ್ತೀವಲ್ವ ಆಗ ಒಳಗಡೆ ಹೋಗಿ ತುಂಬಾ ಜ್ಯೂಸಿಯಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಇನ್ ಕೇಸ್ ನೀವು ಮಾಡ್ಕೊಂಡಿಲ್ಲ ಅಂದರೆ ಕೂಡ ಡೈರೆಕ್ಟಾಗಿ ಹಾಗೇ ಕೂಡ ಹಾಕ್ಕೋಬೋದು ತೊಂದರೆ ಏನೂ ಇಲ್ಲ ಈ ರೀತಿ ಮಾಡ್ಕೊಂಡು ಹಾಕ್ಕೊಂಡ್ರೆ ನನಗಿಷ್ಟ ಆಗುತ್ತೆ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಒಂದನ್ನು ಎರಡು ಬೈಟ್ಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಬಾಣಲಿಯಲ್ಲಿ ನಾವು ಇರುವಂಥ ಎಣ್ಣೆಯನ್ನು ಬಗ್ಸಿ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಇರಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಒಂದು ಒಗ್ಗರಣೆ ಮಾಡ್ಕೊಳ್ಳೋವಾಗ ಸ್ಟವನ್ನು ಕಂಪಲ್ಸರಿಯಾಗಿ ನಾವು ಐ ಫ್ಲೇಮಲ್ಲೇ ಇಟ್ಕೋಬೇಕು ನಿಮ್ಮ ಹತ್ರ ಐರನ್ ಬಾಣಲೆ ಇದ್ದರೆ ಕಬ್ಬಿಣದ ಬಾಣಲಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಬರುತ್ತೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೀರಾ ಜಾಸ್ತಿ ಏನು ಫ್ರೈ ಆಗೋಷ್ಟು ಅವಶ್ಯಕತೆ ಇಲ್ಲ ಈಗ ಒಂದು ಅರ್ಧ ಟೇಬಲ್ ಚಮಚದಷ್ಟು ಕಾಳು ಪುಡಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಂಪಲ್ಸರಿಯಾಗಿ ಸ್ಟವನ್ನು ಐ ಫ್ಲೇಮಲ್ಲೇ ಇಟ್ಕೋಬೇಕು ಈಗ ಸ್ವಲ್ಪ ಟೊಮೆಟೊ ಸಾಸ್ ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪ ಚಿಲ್ಲಿ ಸಾಸ್ ಇವನ್ನು ಸೇರಿಸ್ಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಒಂದು ಮೂರು ಟೇಬಲ್ ಚಮಚದಷ್ಟು ಫ್ಲೋರನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಮಿಶ್ರಣವನ್ನು ಈ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಐ ಫ್ಲೇಮಲ್ಲೇ ಇಟ್ಕೋಬೇಕು ಕಂಪಲ್ಸರಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ನಿಮಿಷದಿಂದ ಎರಡು ನಿಮಿಷದೊಳಗಡೆ ಈ ರೀತಿಯಾಗಿ ಚೇಂಜ್ ಆಗಿಬಿಡುತ್ತೆ ನಿಮ್ಗೆ ಇದೇ ಕಲರ್ ಸಾಕು ಅಂದರೆ ಗೋಬಿಯನ್ನು ಆ್ಯಡ್ ಮಾಡ್ಕೋಬೋದು ಎಣ್ಣೆ ಸಪ್ರೇಟ್ ಆದಮೇಲೆ ಇಲ್ಲ ನಮಗಿನ್ನೂ ಕಲರ್ಫುಲ್ಲಾಗಿ ಬೇಕು ಹೊರಗಡೆ ತಿಂದರೆ ಯಾವ ಥರ ಇರಬೇಕು ಅದೇ ಥರ ಅಂದರೆ ಒಂದು ಸ್ವಲ್ಪ ಫುಡ್ ಕಲರನ್ನು ಸೇರಿಸ್ಕೊಂಡ್ರೆ ನೋಡಿ ಕಲರ್ ಅನ್ನೋದು ಯಾವ ಥರ ಚೇಂಜ್ ಆಯಿತು ಅಂತ ಈಗ ನಾವು ಫ್ರೈ ಮಾಡಿಕೊಂಡಿರುವಂತಹ ಈ ಒಂದು ಗೋಬಿಯನ್ನು ಕೂಡ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಟೇಸ್ಟಿಯಾಗಿ ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ ನೋಡಿ ಸಾಸ್ ಎಲ್ಲ ಒಳಗಡೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈ ರೀತಿಯಾಗಿ ಬೈಟ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಇದ್ರೆ ಸ್ಪ್ರಿಂಗ್ ಆನಿಯನ್ಸನ್ನ ಕೂಡ ಹಾಕ್ಕೋಬೋದು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಗೋಬಿ ಮಂಚೂರಿ ರೆಡಿ ಆಗಿಬಿಡುತ್ತೆ ಖಂಡಿತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೇ ಆಗಿರುತ್ತೆ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂದರೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿರುವಂತಹ ಗೋಬಿ ಮಂಚೂರಿ ನಾವು ಕೂಡ ಮನೆಯಲ್ಲೇ ಮಾಡಿಕೊಂಡ್ರು ಮನೆ ಮಂದಿ ಎಲ್ಲ ಕುತ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ವ ನೀವು ಕೂಡ ಇವತ್ತೇ ಈ ಒಂದು ಗೋಬಿ ಮಂಚೂರಿಯನ್ನು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಪರ್ಫೆಕ್ಟಾಗಿ ಕೂಡ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್